ಹಾಯ್ ಎವ್ರಿವನ್, ಎಲ್ಲ SSLC ವಿದ್ಯಾರ್ಥಿಗಳಿಗೆ ಇವತ್ತಿನ ನ್ಯೂ ಅಪ್ಡೇಟ್ಗೆ ಸ್ವಾಗತ. ಸರ್ಕಾರದಿಂದ ಹೊಸದಾಗಿ ಕಡ್ಡಾಯ ಸೂಚನೆ ಕೂಡ ಮಾಡಿದ್ದಾರೆ, ಮಾರ್ಗಸೂಚಿ ಕೂಡ ಪ್ರಕಟಣೆ ಮಾಡಿದ್ದಾರೆ. ಇದನ್ನು ಕಂಪಲ್ಸರಿ ಫಾಲೋ ಮಾಡೋಕ್ಕಾಗುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟದ ಲೈಕ್ ಮಾಡಿ. ಬನ್ನಿ ವೀಡಿಯೋ ಶುರು ಮಾಡೋಣ. ಇಲ್ಲಿ ವಿದ್ಯಾರ್ಥಿಗಳಿಗೆ SSLC ಪೂರ್ವ ಸಿದ್ಧತಾ ಪರೀಕ್ಷೆಗೆ ಸಂಬಂಧಿಸಿದಂತೆ ಪ್ರಶ್ನೆ ಪತ್ರಿಕೆಗಳನ್ನು ಎಲ್ಲ ರಾಜ್ಯದ ಎಲ್ಲ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಲಾಗಿನ್ ಮೂಲಕ ನಾವು ನೀಡ್ತೀವಿ ಅಂತ ಹೇಳಿದ್ದಾರೆ. ಈ ಬಾರಿ ನಿಮಗೆ SSLC ಪ್ರಿಪೇಟರಿ ಬಂದುಬಿಟ್ಟು ರಾಜ್ಯ ಮಟ್ಟದಲ್ಲಿ ಕೂಡ ನಡೆದಿದೆ. ಪ್ರಶ್ನೆ ಪತ್ರಿಕೆಗಳನ್ನು ಸೂಕ್ತ ಭದ್ರತೆಗಳೊಂದಿಗೆ ಸರಿಪಡಿಸಿ ಅದನ್ನು ಮುದ್ರಣಕ್ಕೆ ಸೂಕ್ತ ಕ್ರಮ ಕೈಗೊಂಡು ವಿಷಯವಾರು ಮತ್ತು ಶಾಲಾವಾರು ಪ್ರಶ್ನೆ ಪತ್ರಿಕೆಗಳನ್ನು ನೀಟಾಗಿ ಹಂಚಬೇಕು ಅಂತ ಹೇಳಿದ್ದಾರೆ. ಕಟ್ಟುನಿಟ್ಟಿನ ನಿಯಮಗಳು ಕೂಡ ಇರ್ತವೆ. ನಿಮ್ಮದು ನಿಮ್ಮ SSLC ಫೈನಲ್ ಎಕ್ಸಾಮ್ ಮಾದರಿಯಲ್ಲಿ ನಿಮಗೆ ಪ್ರಿಪೇಟರಿ ಎಕ್ಸಾಮನ್ನು ಕೂಡ ಕಂಡಕ್ಟ್ ಮಾಡಬೇಕು ಅಂತ ಹೇಳಿ ಇಲ್ಲಿ ಸ್ಟ್ರಿಕ್ಟಾಗಿ ಆರ್ಡರ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಮತ್ತೇನು ಹೇಳಿದ್ದಾರೆ ಅಂದರೆ SSLC ಪೂರ್ವ ಸಿದ್ಧತಾ ಪರೀಕ್ಷೆಯನ್ನು ಈಗಾಗಲೇ ವೇಳಾಪಟ್ಟಿ ಕೂಡ ಬಿಡುಗಡೆ ಮಾಡಿದ್ದಾರೆ. ದಿನಾಂಕ 27/2023ರಿಂದ 4/3/2023ರೊಳಗೆ ನಡೆಸಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ಪ್ರಶ್ನೆ ಪತ್ರಿಕೆಗಳನ್ನು ಎಲ್ಲ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಲಾಗಿನ್ ನೀಡಲಾಗುತ್ತು. ಹಾಗೆ ಲಾಗಿನ್ ಮೂಲಕ ಪ್ರಶ್ನೆ ಪತ್ರಿಕೆಯನ್ನು ನೀಟಾಗಿ ಸುರಕ್ಷವಾಗಿ ಇಟ್ಕೊಂಡು ನಂತರ ಪ್ರಶ್ನೆ ಪತ್ರಿಕೆಗಳನ್ನು ಮುದ್ರಣಕ್ಕೆ ಸೂಕ್ತ ಕ್ರಮ ಕೂಡ ಕೈಗೊಂಡು ಮುದ್ರಣಗೊಂಡ ಪ್ರಶ್ನೆ ಪತ್ರಿಕೆಯನ್ನು ವಿಷಯವಾರು ಮತ್ತು ಶಾಲಾವಾರು ಪ್ರಶ್ನೆ ಪತ್ರಿಕೆಗಳನ್ನು ಕಡ್ಡಾಯವಾಗಿ ಸೂಚನೆ ಮಾಡಬೇಕು ಅಂತ ಹೇಳಿದ್ದಾರೆ. ನಿಮ್ಮ ಬೋರ್ಡಿನ ಪೇಪರ್ ಬರುತ್ತೆ, ಬೋರ್ಡಿನ ಪೇಪರ್ ಬಂದು ಇಲ್ಲಿ ನಿಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಿಂದ ಬೇರೆ ಕಡೆಗೆಲ್ಲ ಡಿಸ್ಟ್ರಿಬ್ಯೂಷನ್ ಕೂಡ ಆಗುತ್ತೆ. ಇದು ಕಡ್ಡಾಯ ಸೂಚನೆ, ವಿಷಯವಾರು ಮತ್ತು ಶಾಲಾವಾರು ಅಂತೇಳಿ ತಿಳಿಸಿದ್ದಾರೆ. ನಿಮಗೆ ಪೂರ್ವ ಸಿದ್ಧತಾ ಪರೀಕ್ಷೆಯನ್ನು ಕೂಡ ಮೇನ್ ಎಕ್ಸಾಮ್ ರೀತಿಯಲ್ಲೇ ಕಡ್ಡಾಯವಾಗಿ ಸ್ಟ್ರಿಕ್ಟನ್ನು ಕೂಡ ಮಾಡಬೇಕು ಅಂತೇಳಿ ಇಲ್ಲಿ ಸೂಚನೆಯನ್ನು ಕೂಡ ನೀಡಿದ್ದಾರೆ. ನೋಡ್ಬೋದು ಇಲ್ಲಿ ಮತ್ತೆ ನೀಡಿದ್ದಾರೆ ಅಂದರೆ ನೋಂದಾಯಿಸಿಕೊಂಡಿರುವ ಎಲ್ಲ ಶಾಲೆಗಳ ಮುಖ್ಯ ಶಿಕ್ಷಕರು ಕೂಡ ವೇಳಾಪಟ್ಟಿ ತಲುಪಿಸಬೇಕಾಗುತ್ತೆ. ನೋಂದಾಯಿಸಿಕೊಂಡ ವಿದ್ಯಾರ್ಥಿಗಳಿಗೆ ಶಾಲಾವಾರು ಮತ್ತು ಬ್ಲಾಕ್ ಬೋರ್ಡ್ ಬಿ ಲಾಗಿನ್ ಮೂಲಕ ಅಂಕಿ ಸಂಖ್ಯೆಗಳ ಆಧರಿಸಿ ಪೂರ್ವಸಿದ್ಧತಾ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಮುದ್ರಿಸಬೇಕಾಗುತ್ತೆ. ಫೈನಲ್ ಎಕ್ಸಾಮ್ ರೀತಿಯಲ್ಲಿ ನಿಮಗೆ ಅಂಕಿಗಳ ಆಧಾರದ ಮೇಲೆ ಸೂಚನೆ ಮಾಡಿದ್ದಾರೆ. ನಂತರ ನಿಮಗೆ ಬುಕ್ಲೆಟಲ್ಲಿ ನೀವು ಆನ್ಸರ್ ಮಾಡೋಕ್ಕಾಗುತ್ತೆ. ವೇಳಾಪಟ್ಟಿಯಲ್ಲಿ ರೂಟ್ ಮ್ಯಾಪ್ ಸಿದ್ಧಪಡಿಸಿಕೊಂಡು ಆಯಾ ದಿನವೇ ಪ್ರಶ್ನೆ ಪತ್ರಿಕೆಯನ್ನು ಕೂಡ ನೀಡಬೇಕು. ಉತ್ತರ ಪತ್ರಿಕೆ ಮೌಲ್ಯಮಾಪನ ಕೂಡ ನಿಮ್ಮದು ವ್ಯಾಲ್ಯೂಷನ್ ಬಂದುಬಿಟ್ಟು ಶಾಲಾ ಮಟ್ಟದಲ್ಲಿ ಮಾಡಬೇಕು ಅಂತೇಳಿ ತಿಳಿಸಿದ್ದಾರೆ. ಕಟ್ಟುನಿಟ್ಟಾಗಿ ಮಾಡಬೇಕು. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ 50 ರೂಪಾಯಿಯನ್ನು ಕೊಡಬೇಕು ಇದಕ್ಕೆ ಪೇಪರ್ಗೆ ಅಂತೇಳಿ ಒಂದು ನಿಯಮಗಳನ್ನು ಕೂಡ ಆರೋಪಿಸಿದ್ದಾರೆ. ನೀವು ಪೂರ್ವಸಿದ್ಧತಾ ಪರೀಕ್ಷೆಯನ್ನು ಕೂಡ ಚೆನ್ನಾಗಿ ಅಟೆಂಡ್ ಮಾಡಿದ್ರೆ ಫೈನಲ್ ಎಕ್ಸಾಮ್ ಕೂಡ ಎಲ್ಲ ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗುತ್ತೆ. ಆಲ್ ದ ಬೆಸ್ಟ್ ಎಲ್ಲ SSLC ವಿದ್ಯಾರ್ಥಿಗಳಿಗೆ. ಥ್ಯಾಂಕ್ ಯು.